ಗುರೂಜಿ, ಕೃಷ್ಣ ಗುರುಸ್ವರೂಪಿಯಾಗಿ ಹೇಗೆ ಕುರುಕ್ಷೇತ್ರದಲ್ಲಿ ಕಾರ್ಯವನ್ನು ಎಸಗಿದ, ಹೇಗೆ ಧರ್ಮಕ್ಕೆ ಜಯವನ್ನ ಕೊಟ್ಟ ಅಂತ ಹೇಳೋದ್ರ ಮುಖೇನ ಒಂದು ಪುರಾಣ ಕಥೆಯನ್ನ ಹೇಳ್ತಿದ್ರಿ. ಆ ಪುರಾಣ ಕಥೆಯಲ್ಲಿ ಕೃಷ್ಣ ಪರಮಾತ್ಮ ಮಲಗಿದ್ದಾಗ ಬಂದು ತಲೆ ಹತ್ರ ಕೂತವನು ಆ ಸಿಂಹಾಸನದ ಮೇಲೆ ಸಾಕ್ಷಾತ್ ದುರ್ಯೋಧನೆ. ಕಾಲತ್ರ ಓಡ್ ಬಂದು ಕೃಷ್ಣ ಅಂತ ಹೇಳೋವರೆಗೂ ಅವ್ರ ಭಾವನವ್ರ ಕಾಲು ಹಿಡ್ಕೊಂಡು ಮಾವನವ್ರ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಕಾಲ ಹತ್ರನೇ ಕೂತಿದ್ದವನು ಅರ್ಜುನ. ಕೂತಿದ್ದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎದ್ದ ತಕ್ಷಣ ಇವ್ನು ಅನ್ಕೊಂತಾನೆ ದುರ್ಯೋಧನ, ಹೀಗೆ ಎದ್ದ ತಕ್ಷಣ ನನ್ನ ಮುಖ ನೋಡ್ತಾನೆ, ತಲೆ ಹತ್ರನೇ ಇದೀನಲ್ಲ ಸಿಂಹಾಸನ ಹಾಕೊಂಡು, ಎದ್ದ ತಕ್ಷಣ ಅಂತಾನೆ. ಅವನು ಏನು ಮಾಡ್ತಾನೆ, ಕೃಷ್ಣ ಭಾಳ ಬುದ್ಧಿವಂತ. ಈಗ ನೋಡಿ, ನಿದ್ದೆ ಮಾಡ್ತಿದ್ದವನು, ನಿಜವಾಗ್ಲೂ ನಿದ್ದೆ ಮಾಡ್ತಿದ್ದವನ್ನ ಎಬ್ಬಿಸ್ಬೋದು. ಎಳೆಯ ಅಂದ ತಕ್ಷಣ ಹಾಂ ಹೇಳಿ ಅಂತ ಎದ್ಬಿಡ್ತಾರೆ. ನಾಟಕವಾಗಿ ಮಲ್ಕೊಂಡಿರ್ತಾರಲ್ಲ ಅಂಥವ್ರನ್ನ ಎಬ್ಸೋದು ಭಾಳ ಕಷ್ಟ. ಆ ಥರ ಕೃಷ್ಣ ಪರಮಾತ್ಮ ಸಕಲ ಲೋಕದಾರಿ. ಅದಕ್ಕೆ ಅವನು ಮಾಡ್ಕೊಂಡಿದ್ದಾಗ ನೋಡ್ದ, ಸರಿ ಇರಲಿ ಅಂಥೇಳಿ ಅರ್ಜುನ ಯಾವಾಗ ಬಂದೆ ಅಂದ. ದುರ್ಯೋಧನ ಬಿಟ್ಟೇ ಬಿಟ್ಟ, ಅರ್ಜುನನ್ನ ಕಾಲತ್ರ ಇದ್ದವ್ನು ನೋಡ್ದ. ದುರ್ಯೋಧನ ಇನ್ನೊಂದಷ್ಟು ಕೋಪ ಬಂದ್ಬಿಡ್ತು. ಅಲ್ಲಿ ನೋಡ್ತಾನೆ, ತಿರುಗಿ ಶಕುನಿ ಜೊತೆಗೆ ನೆನೆಸ್ಕೊಂತಾನೆ ಆ ಕಡೆ ಬಾಗಿಲಿಂದ, ಅಯ್ಯೋ ಪರವಾಗಿಲ್ಲ ಕೋಪನ ಸಮ ಮಾಡ್ಕೋ ಅಂತ ಮತ್ತು ನೋಡಿವನು ಅಂತ ಅಂದ್ಕೊಂಡು ತಿರುಗಿ, ನಾನು ಮೊದಲು ಬಂದಿದ್ದು ಆವಾಗಿಂದ ಬಂದು ಕೂತ್ಕೊಂಡು ಎಷ್ಟೊತ್ತಾಯ್ತು, ಅರ್ಜುನ ಬಂದ ತಕ್ಷಣ ನೋಡ್ತೇನೇನೋ ಅಂತ ಕೃಷ್ಣನಿಗೆ. ಅಯ್ಯೋ ನೀವು ಯಾವಾಗ ಬಂದೆ, ವಾಹನರೇ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂಥೇಳಿ ಕೃಷ್ಣ ಪರಮಾತ್ಮ ಅವನ್ನ ಮತ್ತೆ ಕೂಡಿಸ್ತಾನೆ. ಏನು ಬಂದಿದ್ದೋ ಸಮಾಚಾರ ಅಂತಾನೆ. ಜಗತ್ತಲ್ಲಿ ನಿನ್ನನ್ನು ಒಲಿಸ್ಕೊಂಡ್ಬಿಟ್ರೆ ಎಲ್ಲವೂ ನಮ್ಮದೇ ಅಂತೆ. ನೀವೊಂದು ಕೆಲಸ ಮಾಡು, ಯಾವ ಕಾರಣಕ್ಕೂ ನೀನು ನಮ್ಮ ಜೊತೆ ಬಂದ್ಬಿಡು, ಫಸ್ಟ್ ಕ್ಲಾಸಾಗಿ ಎಲ್ಲ ನೋಡ್ಕೊತೀನಿ. ಅದಕ್ಕೆ ಇಂಥ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ನೋಡಪ್ಪ ದುರ್ಯೋಧನ, ನನಗೇನಿಲ್ಲ, ಪಾಂಡವರು ಪಕ್ಷಪಾತಿ ಅಂತ ಮೊದಲಿಂದ ಹೆಸರು ಬಂದ್ಬಿಟ್ಟಿದೆ, ಪಾಂಡವ್ರ ಹತ್ರ ಇದ್ದೀನಿ, ನೀ ಕರೆದ್ರೆ ಬರೋದು ಪ್ರಶ್ನೆ ಅಂತಲ್ಲ. ನಮ್ಮಣ್ಣ ಒಂದು ಕೆಲಸ ಮಾಡು, ನನ್ನ ಹತ್ರ ಇರೋದು ಎರಡೇ, ನಮ್ಮಣ್ಣ ಮತ್ತು ಇಡೀ ನನ್ನ ಗೋಕುಲದ ಸೈನ್ಯ. ಅಂದ್ರೇನು, ಇಡೀ ದ್ವಾರಕಾಪುರಲ್ಲಿರ್ತಕ್ಕಂಥ ಅಷ್ಟು ಸೈನ್ಯ ಒಂದು ಕಡೆ, ಅಂದರೆ ನಾವುಗಳು ದ್ವಾಪರ ಯುಗದಲ್ಲಿರ್ತಕ್ಕಂಥ ಅಷ್ಟೂ ಜನದಲ್ಲಿ ನಾವುಗಳು ಏನು ಶಕ್ತಿ ಇದೆ ಆ ಶಕ್ತಿ ಪೂರ್ತಿ ಒಂದು ಸೈನ್ಯ ಮತ್ತು ನಮ್ಮಣ್ಣ ಬಲರಾಮ. ಇನ್ನೊಂದು ಕಡೆ ನಾನು ಒಬ್ಬನೇ, ನೀನು ನಾನು ಒಬ್ಬನು ಬೇಕಾ, ಇದು ಬೇಕಾ, ಯಾಕಂದ್ರೆ ನೀನು ಮೊದಲು ಪಾಪ ಬಂದಿದೆಯಾ ಅಂತ, ಫಸ್ಟ್ ಪ್ರಿಫರೆನ್ಸ್ ನಿನಗೆ ಕೊಡ್ತೀನಿ. ಏನು ಅರ್ಜುನ ಅಂತಾನೆ, ನೀನು ಹೆಂಗಂದರೆ ಹೆಂಗೆ ಪರಾತ್ಮ ಅಂದ್ಬಿಟ್ಟ ಅವನು. ಅರ್ಜುನ ಭಾಳ ಬುದ್ಧಿವಂತ, ಅವನು ಕೃಷ್ಣನ ಜೊತೆ ಅಭ್ಯಾಸ ಇದ್ದು. ಆಗ ದುರ್ಯೋಧನ, ಅಯ್ಯೋ ಸದ್ಯ ಇವನೊಬ್ಬನ ಹಿಡ್ಕೊಂಡು ಏನು ಮಾಡೋಣ, ಏನು ಸುಮ್ಮನೆ ಇಟ್ಕೊಂಡು ಕೋಲ್ ಹಿಡ್ಕೊಂಡು ಚಕ್ರ ಹಿಡ್ಕೊಂಡ್ಬಿಟ್ರೆ ಇವನೊಬ್ಬನ ಹಿಡ್ಕೊಳ್ಬೋದು, ಅಷ್ಟು ಸೈನ್ಯ ಪ್ಲಸ್ ಬಲರಾಮ ಇಬ್ಬರು ಸಾಕು. ಕೃಷ್ಣ ಒಂದು ಕೆಲಸ ಮಾಡೋ, ಅಷ್ಟು ಸೈನ್ಯ ಬಲರಾಮ ಇವರಿಬ್ಬರು ಇದ್ರೆ ಸಾಕು ನನಗೆ ಅಂತ. ಮತ್ತು ನಾನು ಹಾಗಾದರೆ ಏನು ಅಂದರೆ, ಇಲ್ಲ ಕೃಷ್ಣ ಪಾಪ ನೀನು ಪಾಂಡವ್ರ ಪಕ್ಷಪಾತಿ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದೆ, ಅವ್ರ ಜೊತೆ ಇರೋ ಪಾಪ ಅವರು ನಿನ್ನ ಸೇವೆ ಮಾಡ್ಕೊಂಡು ಆನಂದವಾಗಿರ್ತಾರೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟ. ಅವನಿಗೆ ಅಜ್ಞಾನಿ ಬುದ್ಧಿನೇ ಗೊತ್ತಿಲ್ಲ, ಇಡೀ ಭಗವಂತ ನಮ್ಮ ಕಡೆನಾ, ಜಗತ್ತಲ್ಲಿರೋ ವ್ಯಾಮೋಹ ಒಂದು ಕಡೆನಾ ಅಂತ. ಅದಕ್ಕೆ ಹೇಳೋದು, ಜೀವನದಲ್ಲಿ ಗುರು ಮಹಿಮೆ ಪಾಠವನ್ನು ಅವನು ಕಲಿಸ್ಬೇಕಾದ್ರೆ ಹೇಳ್ತಾನೆ, ನಿನಗೆ ದೇವಿ ಬೇಕಾ ವ್ಯಾಮೋಹ ಬೇಕಾ ಅಂತ. ಹಾಗೆ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಗುರು ಬಲ ಬೇಕಾ ವ್ಯಾಮೋಹ ಬೇಕಾ. ಇವತ್ತಿನ ದಿವಸ ಕಾರು ಬಂಗ್ಲ ಐಶ್ವರ್ಯ ಒಂದು ಕಡೆ ಇರುತ್ತೆ, ಭಗವಂತನ ನಾಮಸ್ಮರಣೆ ಒಂದು ಕಡೆ ಇರುತ್ತೆ. ನೀವೆಲ್ಲ ಏನು ಮಾಡ್ತೀರಾ, ಕಾರು ಬಂಗ್ಲ ಐಶ್ವರ್ಯ ಎಲ್ಲ ನೋಡ್ಕೊಂಡು ಕೂತಿರ್ತೀರ, ಹೌದಾ? ಅದಕ್ಕೋಸ್ಕರ ಈ ವ್ಯಾಮೋಹದಲ್ಲಿ ಇರ್ತಕ್ಕಂಥ ಯಾವತ್ತಿದ್ರೂ ವ್ಯಾಮೋಹನೇ ಅಂದರೆ ಹೊಟ್ಟೋಗತ್ತೆ. ಆದರೆ ಗುರು ಬಲ, ಗುರು ಜ್ಞಾನ, ದೈವ ಬಲ, ದೈವಶಕ್ತಿ ಯಾವತ್ತಿದ್ರೂ ನಮ್ಮ ಹತ್ರನೇ. ಅದಕ್ಕೆ ಹೇಳೋದು, ಮೊದಲಿಂದ ಹೇಳ್ತಾ ಇದ್ದೀನಿ, ಆಟಿಕೆಗಳು ಆಡ್ತಾ ಇರ್ತಕ್ಕಂಥ ಭಗವಂತ ನಮ್ಮ ಜೊತೆ, ಕಷ್ಟ ಯಾರು ಪಡ್ತಿದ್ದಾರೆ ಅವ್ರ ಜೊತೆ, ಯಾವ ಕಾಲಕ್ಕೂ ಸುಖವನ್ನು ಅನುಭವಿಸ್ತಾ ಇದ್ದಾರೆ, ದುರಹಂಕಾರ ಪಡ್ತಾ ಇದ್ದಾರೆ. ಇಡೀ ಜಗತ್ತಲ್ಲಿ ಇವರ ಅಟ್ಟಹಾಸದಿಂದ ಮೆರೀತಕ್ಕಂಥದಕ್ಕೆ, ದುಷ್ಟ ಸಂಹಾರಕ್ಕೋಸ್ಕರ ನಾನು ಇಡೀ ಜಗತ್ತಲ್ಲಿ ವಸಿಷ್ಠ ಮಹಾಯಾಗವನ್ನು ಮಾಡ್ತಾ ಇರ್ತಕ್ಕಂಥದ್ದು, ನವದುರ್ಗ ಮಹಾಯಾಗವನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಆ ಗುರುಬಲದಲ್ಲಿ ನೀವು ಈ ಸಲ ಪ್ರತಿಯೊಬ್ಬನಿಗೂ ಗುರುವಾರವೇ ಜಗನ್ಮಾತೆ ನವಮಿ, ಶ್ರೇಷ್ಠವಾದ ನವಮಿ, ಅವಳು ಕೊಟ್ಟಿರೋ ಮುಹೂರ್ತ ಅವತ್ತು ವಸಿಷ್ಠ ಸ್ವಾಮಿಗಳ ಜಯಂತಿ. ಎಂಥ ಮಹರ್ಷಿಗಳು, ಅವರು ಇಂದ್ರನಿಗೆ ಹಾಕಿರ್ತಕ್ಕಂಥ ಶಾಪದಲ್ಲಿ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲವಾಗುತ್ತೆ. ಇನ್ನೊಂದು ಸಲ ಯಾವ ನನ್ನ ಮಗಾದರೂ ಇಡೀ ಜಗತ್ತಲ್ಲಿ ಲಂಚ ಅನ್ಬೇಕು, ಎಲ್ಲ ಕಾರಣಕ್ಕೂ ದುಷ್ಕರ್ಮಿ ಆಗಬೇಕು, ಎಂಥ ನೆಕ್ಸಲೈಟ್ ಇರಲಿ, ಎಂಥ ಟೆರರಿಸ್ಟ್ ಆಗಲಿ, ಪ್ರತಿಯೊಬ್ಬನು ನಶಿಸಕ್ಕೆ ಯಾರು ಬರ್ತಾಳೆ? ಜಗನ್ಮಾತೆ ಆದಿಶಕ್ತಿ. ಯಾವಾಗ? ಜಾಸ್ತಿ ದಿನ ಏನಿಲ್ಲ, May 6ರಿಂದ 18 ಬಂದ್ಬಿಡ್ತಾಳೆ. ಆದರೆ 18 ನಮ್ಮ ಮುಹೂರ್ತ ಇಟ್ಕೊಂಡು ನಾವು ಧನ್ಯವಾದ ಹೇಳಬೇಕು. ಅಮ್ಮ ಬಾಮ್ಮ ಸ್ವಾಗತ ಅಂತ. ಯಾರಾದರೂ ಸ್ವಾಗತ ಮಾಡಕ್ಕೆ ಹೋಗ್ತಿದ್ದೀರಾ? ಯಾವನು ಮಾಡ್ತಾ ಇಲ್ಲ. ಅದಕ್ಕೆ ನಾನೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ಜಗನ್ಮಾತೆಗೆ ಆಧಾರದ ಸ್ವಾಗತ. ಯಾಕೆಂದರೆ ನಾನು ಯಾವತ್ತಿದ್ರೂ ಜಗನ್ಮಾತೆ ಮಗ, ಅದಕ್ಕೋಸ್ಕರ ಯಾರು ಕಂಡ್ರೂ ನಾನು ಹೆದರಿಕೆ ಇಲ್ಲ, ಯಾರು ಕಂಡ್ರೂ ಬೇಕಾಗಿಲ್ಲ. ಜಗನ್ಮಾತೆಗೋಸ್ಕರ, ನಿಮ್ಮೆಲ್ಲರ ಜನಗಳಿಗೋಸ್ಕರ, ಅಂದು ಇಂದು ನಾಳೆ ಯಾವತ್ತಿದ್ರೂ ಆ ಸೇವೆಗೋಸ್ಕರ ಈ ಒಂದು ಯಾತ್ರೆಯನ್ನು ಪರಿಪೂರ್ಣವಾಗಿ ಜಗನ್ಮಾತೆ ಪಾದಾರವಿಂದಕ್ಕೆ, ದುಷ್ಟ ಸಂಹಾರಕ್ಕೆ, ಲೋಕ ರಕ್ಷಣೆಗೆ ನಾನು ಮುಂದಾಗಿದ್ದೀನಿ. ಇಂಥ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಸಿದ್ಧಪೂರ್ವಕವಾಗಿ ಬರ್ಬೋದು. ಖಂಡಿತವಾಗ್ಲೂ ಅದಕ್ಕೆ ಸೇವೆ ಇರತಕ್ಕಂಥದ್ದು ಬರೀ 1180 ಜನಕ್ಕೆ ಮಾತ್ರ. ನೋಡಿ, ಇವತ್ತು ಆಲ್ರೆಡಿ 10ನೇ ತಾರೀಕು ಬಂದ್ಬಿಡ್ತು, ಹೀಗೆ ಕಳೆದೋಟೋಗುತ್ತೆ. ಕಣ್ಣು ಮುಚ್ಕೊಂಡು ತೆಗೆಯಷ್ಟಲ್ಲಿ ಒಂದು ತಿಂಗಳಂಗಟೋಗ್ತಾ ಇರುತ್ತೆ. 30ನೇ ತಾರೀಕುವರೆಗೂ ಮಾತ್ರ. ಅದು ಎಷ್ಟು ಬೇಗ ಮುಗಿಯುತ್ತೋ, ಒಂದು ವಾರದಲ್ಲೇ ಮುಗಿಯುತ್ತೋ, 30 ದಿವಸ ಆದಮೇಲೂ ನೋಡಿತಾ ಇರುತ್ತೋ, ಇಲ್ಲ. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಬಗ್ಗೆ ನಿಲ್ಲಿಸು ಅಂತ ಹೇಳ್ತಾರೆ, ನಿಲ್ಲಿಸ್ಬಿಡ್ತೀವಿ. ಅದಾದಮೇಲೆ ಸಾರ್ವಜನಿಕರಿಗೆ ಎಲ್ಲರಿಗೂ ದರ್ಶನವಿದೆ, ಪ್ರತಿಯೊಬ್ಬರು ಬರ್ಬೋದು, ತನ್ನ ತನ್ನ ಸೇವೆಯನ್ನು ಭಗವಂತ ಕೃಪಾ ಕಟಾಕ್ಷಕ್ಕೆ ಮಾಡಬಹುದು. ಯಾವ ರೀತಿ ಅಕ್ಕಿ ದವಸ ಧಾನ್ಯದ ಮುಖಾಂತರವಾಗಿ, ಪದಾರ್ಥಗಳ ಮುಖಾಂತರ, ಯಾವುದಕ್ಕಿದೆಯಲ್ಲ ಎಲ್ಲವೂ ಹೋಮಕ್ಕೆ, ಎಲ್ಲವೂ ಅನ್ನದಾನಕ್ಕೆ, ಅಂತದ ಸಂತರ್ಪಣೆಗೆ, ಲೋಕ ಕಲ್ಯಾಣಾರ್ಥವಾಗಿ. ಇದರಲ್ಲಿ ಪಾಪಕರ್ಮಗಳು ಎಷ್ಟು ಕಳ್ಕೊತೀವಿ. ಜಗತ್ತಲ್ಲಿರ್ತಕ್ಕಂಥ ಅಷ್ಟೋ ಜನ ನಾವು ಧರ್ಮ ಮಾರ್ಗದಲ್ಲಿ ನಡೀಬೇಕು. ಅದಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಭಾರತ ದೇಶದ ಎಲ್ಲ ಗುರು ಹಿರಿಯರಿಗೂ ನಾವುಗಳು ಪತ್ರಿಕೆಯನ್ನು ಕಳಿಸ್ಬಿಡ್ತಾ ಇದ್ದೀವಿ. ಯಾಕೆಂದರೆ ಈ ಸರಿ ಜಗನ್ಮಾತೆ ಹೇಳಿದಾಳೆ, ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಪತ್ರಿಕೆಯನ್ನು ಹಂಚಿಬಿಡ್ಬೇಕಂತೆ. ಯಾತಕ್ಕೆ ಅಂದರೆ ವಸಿಷ್ಠ ಮಹರ್ಷಿಗಳು ಹೇಳಿದರು, ದೂರ್ವಾಸ ಮುನಿಗೂ ವಸಿಷ್ಠಗಳಿಗೆ ಆಗ್ತಾ ಇರಲಿಲ್ಲ, ವಿಶ್ವಾಮಿತ್ರರಿಗೆ ವಸಿಷ್ಠರಿಗೆ ಆಗ್ತಾ ಇರಲಿಲ್ಲ, ಆದರೂ ಸಹ ಪತ್ರಿಕೆಯನ್ನು ಕಳಿಸದಂತೆ. ಒಂದ್ಸರಿ ಕೂತ್ಕೊಂಡು ಕೇಳಿದಂತೆ ನಾರದ ಮಹಾಮುನಿಗಳು, ವಸಿಷ್ಠರೇ ಯಾತಕ್ಕಿದು, ನಿನಗೂ ಆ ವಸಿಷ್ಠರಾಗಿರ್ತಕ್ಕಂಥವನಿಗೂ ನಮ್ಮ ಪರಶುರಾಮನ ಕ್ಷೇತ್ರದಲ್ಲಿರ್ತಕ್ಕಂಥ ವಿಶ್ವಾಮಿತ್ರನಿಗೂ ಇಬ್ಬರಿಗೂ ಆಗೋದಿಲ್ಲ, ಆದರೂ ಪತ್ರಿಕೆಯನ್ನು ಕಳಿಸಿದೆ ಆಹ್ವಾನಕ್ಕೆ. ಛೇ ಛೇ, ಹಾಗಲ್ಲ, ಅವನಿಗೂ ನನಗೂ ಅಂದರೆ ಅವನು ಒಳಗಿರ್ತಕ್ಕಂಥ ಅಂತರಾತ್ಮಕ್ಕೂ ನನಗೂ ಆಗಲ್ಲ, ಆದರೆ ನನಗೆ ಅವನಿಗೆ ಆಗಲ್ಲ, ಅವನೊಳಗಿರ್ತಕ್ಕಂಥ ಭಗವಂತ ನನ್ನ ಭಗವಂತ ಇಬ್ಬರು ಓದ್ನೆ. ಆಹ್ವಾನ ಮಾಡಬೇಕು, ಕರೆದಿದ್ದೀವಿ, ಅದರಲ್ಲಿ ಕರ್ಮಾನುಸಾರವಾಗಿ ಅವನು ಬರ್ತಾನೆ ಬಿಡೋದು ಅವನ ಇಚ್ಛೆ. ಅದರಿಂದ ನೀವುಗಳು ನಿರ್ಧಾರ ಮಾಡಿ, ಬರಬೇಕಾ ಬೇಡವಾ, ಹೇಗಪ್ಪ ಜಗನ್ಮಾತೆ ಸ್ವಾಗತ ಮಾಡ್ತಾ ಇದ್ದಾಗ ಅಟ್ಲೀಸ್ಟ್ ಹೋಗಿ ನೋಡ್ಕೊಂಬರೋಣ ಅನ್ನೋ ಭಾವನೆ ಪ್ರತಿಯೊಬ್ಬನಿಗೂ ಬರಬೇಕು. ಅದಕ್ಕೆ ಗುರು ಮಹಿಮೆ ಬಹಳ ದೊಡ್ಡದು. ಇಂಥ ಒಂದು ಗುರು ಮಹಿಮೆಯಲ್ಲಿ ಎಂತೆಂಥವ್ರು ತ್ಯಾಗ ಮಾಡಿದ್ರು. ಸ್ವಾಮಿ ವಿವೇಕಾನಂದರು ಬಾಯಿ ಮುಚ್ಕೊಂಡು ಎಷ್ಟೋ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವರು ಚಿಕಾಗೋಗೆ ಹೋಗ್ಬಿಟ್ಟು ಲೋಕಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಎತ್ತಿ ಹಿಡಿದ್ರು. ಏನನ್ನ? ಧರ್ಮವನ್ನು. ಆದಿ ಶಂಕರಾಚಾರ್ಯರು ಲೋಕ ಸಂಚಾರ ಮಾಡ್ಕೊಂಬಂದರು, ಇಡೀ ಜಗತ್ತಲ್ಲಿ ಎಲ್ಲ ಶಕ್ತಿ ಪೀಠಗಳ ಪ್ರತಿಷ್ಠಾಪನೆ ಮಾಡಿದ್ರು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಇವತ್ತಿನ ದಿವಸ ಆ 4 ಕ್ಷೇತ್ರದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡೋದ್ರಿಂದ ಭಾರತ ದೇಶದ ಸಂಸ್ಕಾರಗಳು ಇವತ್ತು ಉಳಿದಿದೆ. ನಾರಿಯ ಪ್ರಥಮ ಧರ್ಮ ಅಂತ ಮೊದಲನೇ ಎತ್ತಿಟ್ಟಿರೋದು ಆದಿ ಶಂಕರಾಚಾರ್ಯರು, ಅದು ಉಳಿದಿದೆ. ಇವತ್ತಿಂದ ಭಾರತ ದೇಶದ ರಕ್ಷಣೆ ನಡೀತಾ ಇದೆಯಲ್ಲ, ಎಷ್ಟೋ ಜನ ಒಳಗಿರೋರೇ, ಒಳಗಡೆ ಹೆಗ್ಗಣಗಳಿದೆ, ದೊಡ್ಡ ದೊಡ್ಡ ಹೆಗ್ಗಣಗಳು, ಅಬ್ಬಬ್ಬಬ್ಬಬ್ಬ ತಿಂದು ಭಾರತ ದೇಶ ಮಾರ್ಬಿಡುತ್ತೆ ಬೇರೆ ದೇಶಕ್ಕೆ. ಆದರೂ ಆಗ್ತಾ ಇಲ್ಲ. ಯಾಕೆ? ಸನಾತನ ಧರ್ಮದ ಧರ್ಮ ರಕ್ಷಣೆ ಆ ಜಗನ್ಮಾತೆಯಿಂದ, ಆ ಪರಮೇಶ್ವರನ ಕೃಪಾ ಕಟಾಕ್ಷ ಆದಿಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿರೋ ಶ್ರೀಚಕ್ರದಿಂದ. ಅದಕ್ಕೆ ಗುರು ಮಹಿಮೆ ಬಹಳ ದೊಡ್ಡದು. ಇನ್ನಷ್ಟು ಸಾಧಕರು ಬಹಳ ಜನ ಎಂಥವರು, ದತ್ತಾತ್ರೇಯ ಸ್ವರೂಪದಲ್ಲಿ ಎಷ್ಟೋ ಜನ ಋಷಿಮುನಿಗಳು ಬಂದರು. ಆದಿಶಂಕರಾಚಾರ್ಯರು, ಚಂದ್ರಶೇಖರ ಭಾರತಿಗಳು, ಭಾರತೀಯ ತೀರ್ಥ ಮಹಾಸ್ವಾಮಿಗಳು ಎಲ್ಲ ಬಂದರು. ಇಷ್ಟೆಲ್ಲ ಮಾಡಿದ್ರು. ಸಂತರು ಅಂತ ಒಂದಷ್ಟು ಜನ ಬಂದರು. ಅಲ್ಲಿ ಸಂತ ತುಕಾರಾಮರು, ಪಾಂಡುರಂಗ ವಿಠಲ ಅಂತ ಹೇಳ್ತಕ್ಕಂಥವ್ರು, ಆ ರೀತಿಯಾಗಿ ಬಂದವರು ಸಕುಬಾಯಿ. ಇದೆಲ್ಲ ಮಾಡಿದ ಮೇಲೆ ಸಿದ್ಧಿಪುರುಷರು ಅಂತ ಒಂದಷ್ಟು ಜನ ಬಂದರು. ಯಾರ್ಯಾರು? ಸಾಕ್ಷಾತ್ ಬಾಬಾ ಅವತಾರದಲ್ಲಿ ಹರಿಹರ ಸ್ವರೂಪ, ಆ ಹರಿಹರ ಸ್ವರೂಪದೇನು ಬಲಭಾಗದಲ್ಲಿ ಶಿವನು, ಎಡಭಾಗದಲ್ಲಿ ಮಾಯೆ ಆಗಿರ್ತಕ್ಕಂಥವ್ರು. ಅಲ್ಲಿ ಏನು ಗೊತ್ತಾ, 2 ಅಂಶ. ಗುರು ರಾಹು, ರಾಹು ಅಂದರೆ ಮುಸಲ್ಮಾನರು, ಮುಸಲ್ಮಾನರಾಗಿ ಹುಟ್ಟಿ, ಗುರು ಅಂದರೆ ಬ್ರಾಹ್ಮಣತ್ವ. ನೋಡಿ, ಎರಡೂ ಸೇರಿ ಬಾಬಾ ಶಿರಡಿ ಬಾಬಾ ಎಷ್ಟು ಜನಕ್ಕೆ ಸೌಕರ್ಯವನ್ನು ಕೊಟ್ಟರು, ಎಷ್ಟು ಸಂತೋಷವಾಯಿತು. ಅವರು ಯಾವ ರೀತಿ ಇದ್ದರು, ತಾವು ಏನೂ ಬಟ್ಟೆಗಳನ್ನ ಹಾಕಿದ್ರೆ ನಿಸ್ವಾರ್ಥ ಸೇವೆ ಆರಾಮಾಗಿರ್ಬೋದಾಗಿತ್ತು. ಎಷ್ಟೋ ಜನ ದುಡ್ಡು ಕಾಸು ಒಂದ್ಸಲಿ ಹಿಂಗೆ ಅಂದಿದ್ರೆ ಎಲ್ಲ ಬರ್ತಿತ್ತು. ಆದರೆ ಆ ಕಷ್ಟವನ್ನು ತಾವ್ಯಾಕೆ ಸ್ವೀಕಾರ ಮಾಡೋದು? ಅದಕ್ಕೆ ಯಾವತ್ತು ಸಿದ್ಧಿಪುರುಷರು ತಾವು ತಮ್ಮ ಕಷ್ಟಗಳನ್ನು, ತಮ್ಮ ಕಷ್ಟವನ್ನು ಮರೆತು ಜಗತ್ ಕಷ್ಟಗಳನ್ನ ತಮ್ಮದು ಅಂತ ಅಂದ್ಕೊಂಡು ಲೋಕ ಸೇವೆಗೆ ಮಾಡ್ತಾರೆ. ಈ ರೀತಿ ಗುರು ಮಹಿಮೆಗಳನ್ನು ಯಾರು ಗುರುವನ್ನು ದೋಷಿಸ್ತಾರೋ, ಅಂದರೆ ಇಡೀ ಜಗತ್ತಲ್ಲಿ ಹಸುಗಳನ್ನು ಸಾಯಿಸ್ತಾರೋ, ಗುರು ದೋಷ ಬಹಳ ದೊಡ್ಡದು. ಆ ಗುರುಗಳನ್ನು ಆಗಿರ್ತಕ್ಕಂಥ ಹಸುಗಳನ್ನು ಯಾರು ತಿಂತಾರೋ ಮಹಾದೋಷಕರಿ. ಇದು ಹೇಗೆ ಎತ್ತ ಅನ್ನೋದು ವಿವರಿಸ್ತೀನಿ, ನೀವು ಕಾಯ್ತಾ ಇರಿ.